ಈಗ 11 ರೂಪಾಯಿ ಕೊಡಿಯಮ್ಮ ಇಲ್ರಿ ಕೊಡಿ ಬನ್ನ ಇಟ್ಕೊಳ್ಳಿ ಬನ್ನ ಪೊಲೀಸ್ ಅಲ್ಲ ಇಟ್ಕೊಳ್ಳೋದು ಏನು ಬೇಕು ಅದೇನು ಬೇಕಾ ಬಾಲ ಕೊಡ್ತಿಲೇ ಕೊಡಿ ಎಷ್ಟು ಮಕ್ಕಳು ಮೂರು ಎರಡು ಹೆಣ್ಣು ಒಂದು ಗಂಡು ಮೂರು ಹೆಣ್ಣು ಗಂಡು ಮಕ್ಕಳು ಓ ಯಾವ್ದಾರ ದೇವ್ರಿಗೆ ನೀವು ಮನೆ ದೇವ್ರಿಗೆ ಯಾವ್ದಕ್ಕೂ ಹರಕೆ ಕಟ್ಕೊಳ್ಳಿಲ್ವೆ ಎಲ್ಲ ಮದುವೆ ಮೊಮ್ಮಕ್ಕಳಾಗಿದ್ದಾರೆ ಮೊಮ್ಮಕ್ಕಳಿಗೆಲ್ಲ ಇವಾಗ ಮೊಮ್ಮಕ್ಕಳೆಲ್ಲ ಎಂಥವ್ರು ಗಂಡು ಹೆಣ್ಣು ಎಲ್ಲ ಇದೆ ಎಲ್ಲ ಇದೆ ನೀವು ಆವಾಗಲೇ ಮನೆ ದೇವರಿಗೆ ಒಂದು ಈ 30 ವರ್ಷದ ಮುಂಚೆ ಮನೆ ದೇವರಿಗೆ ಹರಕೆ ಕಟ್ಟಿದ್ರೆ ನಿಮಗೆ ಒಂದು ಗಂಡು ಸಂತಾನವಾಗ್ತಿತ್ತಮ್ಮ ಸಾಕು ಬಿಡು ಇವಾಗ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಇನ್ನೊಂದ್ಸಲ ಹರಕೆ ಕಟ್ಕೊಳ್ಳಿ ಈಗ ನಾನು ನಿಮ್ಮ ಪರವಾಗಿ ಒಂದು ಕಾಣಿಕೆ ಕಟ್ಬಿಡ್ಲೆ ಇಲ್ಲ ನಾವೇ ಹೋಗಿ ಕಟ್ಬಿಟ್ಟು ಬರ್ತಾ ಇರ್ತೀವಿ ಯಾರು ಎಲ್ಲ ಹೋಗ್ತೀವಿ ಯಾವಾಗಲೂ ಹೋಗ್ತೀವಿ ಈಗ ನೀವು ನಿಮ್ಮ ಗಂಡ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅನ್ಯೋನ್ಯವಾಗಿ ಸಂಪೂರ್ಣವಾಗಿ ಒಂದೇ ಮನೆಯಲ್ಲಿ ಇದ್ದು ಸಂಸಾರ ಮಾಡಲಿ ಅಂತ ಒಂದು ಕಾಣಿಕೆ ಕಟ್ಬಿಡ್ತೀನಮ್ಮ ನಾನು ಇವಾಗ ಅಯ್ಯೋ ನಾವೇ ಮಾಡ್ಕೋತೀವಿ ಈಗ 11 ರೂಪಾಯಿ ಕೊಡಿಯಮ್ಮ ಇಲ್ರಿ ಇಲ್ಲ ಈಗ ಒಂದು ಕೆಲಸ ಮಾಡಿ 11 ರೂಪಾಯಿ ಇಟ್ಬಿಡಿ ಇದ್ರೊಳಗಡೆ ಇದ್ರೆ ಇದರಲ್ಲೇ ಕಟ್ತೀನಿ ನಾನು ಇಲ್ಲ ಇಲ್ಲ ನಾನು ಬಸ್ ಸ್ಟ್ಯಾಂಡ್ ಇಸ್ಕೊಂಡು ಬಂದೆ ಎಲ್ಲಿ ತೆಗಿರಿ ಎಷ್ಟಿದೆ ನೋಡೋಣ 10 ರೂಪಾಯಿ ಇರೋದು ಸಾಕು ಇಲ್ಲಮ್ಮ 1 ರೂಪಾಯಿ ನಾನೇ ಹಾಕ್ತೀನಿ ಯಾರು ಏ 1 ರೂಪಾಯಿ ಯಾರು ಕೊಡ್ರಪ್ಪ ಕಟ್ಬಿಡ್ತೀನಿ ನಾನು ಒಂದು ಅರ್ಕೆನ ಆಯ್ತು ನಾವು ಕಟ್ಟಿ ಉಂಡಿ ಎಲ್ಲ ಇಟ್ಕೊಂಡಿದ್ದೀನಿ ಹೋಗಪ್ಪ ನನಗೆ ಕಟ್ಟಿ ಉಂಡಿ ಎಲ್ಲ ಇಟ್ಟಿದ್ದೀರಾ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ತಿರುಪತಿ ತಿಮ್ಮಪ್ಪಗೆ ಹಾಕ್ಬೇಕು ತಾನೆ ಹೋಗ್ತೀವಿ ಹೋಗಪ್ಪ ನೀನು ಬೇಡನೇ ಹೇಳ್ತಾರೆ ಅವ್ರು ಕಾಸು ತಗೊಂಡ್ಮೇಲೆ ಬೇಡನೇ ಹೇಳ್ತಾರೆ ಅಮ್ಮ ನಿನ್ನ ಕತ್ತಲ್ಲಿ ಇವಾಗ ಗೋಲ್ಡ್ ಚೈನ್ ಇದೆಯಾ ಇಲ್ಲ ತಾನೆ ಗೋಲ್ಡ್ ಚೈನ್ ಇಂದ ಅವರು ಗೋಲ್ಡ್ ಚೈನು 11 ರೂಪಾಯಿ ದುಡ್ಡು ಉಂಡಿಗೆ ಎಲ್ಲ ಹಾಕಿ ಕಟ್ಟಿದ್ದಾರೆ ತಿರುಪತಿ ತಿಮ್ಮಪ್ಪಂಗೆ ತರ ಸಲ್ಲಿಸ್ತೀವಿ ನಾವು ಅಮ್ಮ ನಿಮಗೆ ಒಳ್ಳೇದಾಗಬೇಕಲ್ಲ ಆಯ್ತು ಆಗುತ್ತೆ ಹೋಗಪ್ಪ ಏನಪ್ಪ ಈ ಕಡೆ ಬಪ್ಪ ಏ ಬಪ್ಪ ಇಲ್ಲಿ ಕೆಳಗಡೆ ಏನು ಏನು ಏನಕ್ಕ ಅಮ್ಮ 11 ರೂಪಾಯಿ ಕಾಣಿಕೆ ಕಟ್ಟರೆ ನಾನು ತಿರುಪತಿಗೆ ಕಟ್ತೀನಲ್ಲ ಹೋಗಪ್ಪ ನಾನು ಒಂದು ನಿಮಿಷ ಇವ್ನು ಇಟ್ಕೊಳ್ಳಿ ಇವನ್ನ ಇಟ್ಕೊಳ್ಳಿ ಇವನ್ನ ಪೊಲೀಸ್ ಅಲ್ಲ ಇಟ್ಕೊಳ್ಳೋದೇನು ಬೇಡ ನಾವೇನು ಅವ್ರಿಗೆ ಇದು ಮಾಡಿದ್ವ ಅಲ್ಲ ನೀವೇ 11 ರೂಪಾಯಿ ಕೊಡ್ತೀರಾ ಬಾರ ಕೊಡ್ತೀನಿ ಬಾರ ಅಲ್ಲ ಇನ್ನೊಂದು ಸೇರಿಸ್ಕೊಡಿ ಅಮ್ಮ ಅಮ್ಮ ಒಪ್ಕೊಂಡಿದ್ದಾರೆ ಅಪ್ಪ ಯಾಕೆ ಹಿಂಗೆ ಮಾಡೋದು ಮಾಡಿದೀನಿ ಹಲೋ ಪೊಲೀಸ್ ಫೋನ್ ಮಾಡಿದ್ರ ಇಲ್ಲ ಇಲ್ಲ ಅವ್ರು ಕೊಡ್ತೀನಿ ಅಂದ್ರೆ ಸರ್ ಹಿಡ್ಕೋಬೇಕಾ ಸರ್ ಸರ್ ಹಿಡ್ಕೋ ಹಿಡ್ಕೋಬೇಕಾ ಸರ್ ಹಿಡ್ಕೊಳ್ಳಿ ಸರ್ ಅಲ್ಲ ನಾನು ನಿಮ್ಮ ಬಳಿ ಕೇಳಿದ್ನ ನೀವು ಯಾಕೆ ಹಿಂಗೆ ಮಾಡೋದು ಹಾಂ ಅಮ್ಮ ಕೊಡ್ತೀನಿ ಅಂದ್ರಲ್ಲ ಇಲ್ಲ ನೀವೇ 11 ರೂಪಾಯಿ ಕೊಡಿ ಓಂ ಕಟ ಸ್ವಾಹ ನನ್ನ ಬಂಧನ ಮಾಡ್ತೀರಾ ಇವ್ರು ಬಂದ್ರು ಆಗಲ್ಲ ಓಂ ರಮ್ ರಮಣಿ ಚೈನ್ ಕೇಳ್ತಾ ಇದ್ದಾನೆ ಸರ್ ಇವನು 11 ರೂಪಾಯಿ ಕೇಳಿದ್ ನಾನು ಇವನು ಸ್ವಾಮಿನ ಇವನು ನೋಡಿ ಸ್ವಾಮಿ ನಾನು ನಾನು ಕೊಡಿ ನಾನು ತೃಪ್ತಿಗೆ ಹೋಗ್ತೀನಿ 11 ರೂಪಾಯಿ ಕೊಡಿ ಆ ಲೇಡಿ ಚೈನ್ ಕೇಳ್ತಾ ಇದ್ದಾನೆ ಬಡ ಇವನ ಹತ್ರ 11 ರೂಪಾಯಿ ಕಾಣಿಕೆ ಕಟ್ಟೋನ ಹತ್ರ ಪೊಲೀಸ್ಗೆ ಕೊಡ್ತೀನಿ ಅಂತೀರಲ್ಲ ಏ ಏನ ನಾನು ಏನ್ ಕೇಳಿದೆ 11 ರೂಪಾಯಿ ಗುಂಡಿ ಕಟ್ಟಾಕಿ ಸರ್ ಮಂತ್ರದಲ್ಲಿ ಮಾವಿನಕಾಯಿ ಬೇಡ ಅದೇ ಹೇಳಿದ್ದು ಸತ್ಯನ ಕೇಳಿ ಸರ್ ನೀವು ಪ್ರಶ್ನೆ ಈ ಕ್ವಶನ್ ಕೇಳಿ ಸರ್ ಅಲ್ಲಿ ಕೂತ್ಕೊಳ್ಳ ಇಲ್ಲ ನಾನು ಕೂತ್ಕೊಳ್ಳಿ ಕೇಳಿ ಇವಾಗ ಸರ್ ಬನ್ನಿ ಸರ್ ಬನ್ನಿ ಮಾಯಸಂದ್ರ ಎಲ್ಲಿದೆ ಇದು ತುರುವೇಕೆರೆ 11 ರೂಪಾಯಿ ತಿರುಪತಿ ಕಾಣಿಗೆ ಉಂಡಿಗೆ ಹಾಕಿ ನಿಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಕ್ಕೆ ಅವರೇ ಹೋಗ್ತಾರ ತಿರುಪತಿಗೆ ನೀನ್ ಯಾಕೆ ಆಗ್ತೀಯ ವಯಸ್ಕ ಚೈನ್ ಅಲ್ಲ ನಿಮ್ಮಲ್ಲಿ ಏನಿದೆ ಅದನ್ನ ಹಾಕ್ಬಿಡಿ ಹಿಂದೆ ಬೇಡ ಬಿಡಿ ಹಂಗಾರ ನನಗೂ ಇಷ್ಟ ಇಲ್ಲ ನಿನ್ಗೆ ಇಷ್ಟ ಇದ್ರೆ ನೀವೇ ಹಾಕಿ 11 ರೂಪಾಯಿ
ನಾವು ಆಗ್ತೀವ ಬಿಡ್ತೀವ ನಿನಗೇನು ಕೂತ್ಕೊಳ್ಳಿ ಕೂತ್ಕೊಳ್ಳ ಇವನಿಗೆ ನೀವು ಕೂತ್ಕೊಳ್ಳಿ ಸರ್ ಯಾವ ಊರು ಅಂತ ಕೇಳ್ಬೇಕಂತ ಕೇಳಿ ಯಾವ ಊರು ಮಹೇಶಂದ್ರ ಮಹೇಶಂದ್ರ ಸರ್ ಮಹೇಶಂದ್ರ ಅಂತ ಚಿಕ್ಕಬೇರಿನ ಕೆರೆ ಎಷ್ಟು ಕಡೆ ಎತ್ತರ ಮಾಡಿದ್ ಕೇಳ್ಬೇಕಂತ ಎಷ್ಟು ಕಡೆ ಹೆಂಗ್ ಮಾಡಿದ್ಯಾ 101 ಕಡೆ ಸರ್ 101 ಕಡೆ ಮಾಡಿದ್ದೀನಿ ಅಲ್ಲ ಸರ್ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯ್ತು ಸರ್ ನೀವು ಎಷ್ಟು ಕಾಳಜಿ ಇದೆ ಅವರಿಗೆ ಹೌದು ಸರ್ ನಿಜವಾಗ ಪಬ್ಲಿಕ್ ಅಲ್ಲಿ ಅವ್ರಿಗೆ ಮೋಸ ಆಗಿದ್ದಕ್ಕೆ ಇವ್ರು ಬಂದ್ರು ಅದೇ ಇವಾಗ ನಾವು ಒಬ್ರು ತೊಂದರೆ ಆಗ್ತಾರೆ ನೋಡ್ಕೊಂಡು ಸುಮ್ಮನೆ ಇರೋಲ್ಲ ಸರ್ ಅಲ್ವಾ ಇವ್ರು ಯಾಕೆ ಗೊತ್ತಾ ಯಾರು ಮುನ್ನರ ಗೊತ್ತಾ ಯಾರು ಸರ್ ಅವರು ಡಿ ಎಸ್ ಪಿ ಅವರು ಹೇಳಿದೆ ಮಾತಾಡಿದೆ ಅವ್ರ ಹತ್ರ ಡಿ ಎಸ್ ಪಿ ಅವರು ಹೌದು ಮಾತಾಡಿದೆ ಅವ್ನು ಒಂದು ಫೋನ್ ಮಾಡಿದ್ರೆ ವಜ್ಜೆ ಮಾಡಕ್ಕೆ ಬರ್ತಾರೆ ಹೌದು ತೊಳೆದು ಬಿಡ್ತಾರ ಸರ್ ಬೋಂಡಾ ಮಾಡಿದ್ರು ನಾನು ಎದರಲ್ಲ ಅಲ್ಲಿ ನೋಡಿ ಬೋಂಡಾ ಅಂತ ಬಜ್ಜಿ ಅಲ್ಲ ಬೋಂಡಾ ಮಾಡಿದ್ರು ನಾನು ಎದರಲ್ಲ ಇದು ಒಳ್ಳೆ ಕಾಮಿಡಿ ತರ ಇದೆ ಇವ್ರು ಸರ್ ಇದೇ ಬದುಕು ಸರ್ ಇವರಿಗೆ ಬೇಕಾಯ್ದು ಇನ್ನೊಬ್ಬರ ಹತ್ರ ಬರೋದು ಸರ ತಗೊಳ್ಳೋದು ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು ಕಾಮಿಡಿ ಮಾಡೋದು ದಿಸ್ ಈಸ್ ಬಾಂಡ್ ಬಾಂಡ್ ಕುರಿ ಬಾಂಡ್ ವೀಕ್ಷಕರೇ ಇಲ್ಲಿ ನಮ್ಮ ಡೆಪ್ಯೂಟಿ ಕಮಿಷನರ್ ಬಸವಣ್ಣ ಅವರು ನಮ್ಮ ಮುಂದಗಡೆ ನಿಂತಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದಾಗ ಈ ಕಾನ್ಸೆಪ್ಟನ್ನು ನಾವು ಮಾಡ್ತಿದ್ದಾಗ ಅವರು ಮನೆ ಮುಂದಗಡೆನೇ ಮಾಡಿದ್ದು ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಇವರು ಬಂದು ಆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಡೇರಾಗಿ ಬಂದರು ಸೊ ಈ ಥರ ಪಬ್ಲಿಕ್ ಇರೋದು ಬಹಳ ಅಪರೂಪ ಸೊ ಅಂಥದ್ರಲ್ಲಿ ಸರ್ ತಮ್ಮ ಇವರು ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಪರಿಚಯ ಓಕೆ ಸರ್ ಈಗ ಪಬ್ಲಿಕ್ಕಲ್ಲಿ ಈ ರೀತಿ ನಡೆದಾಗ ನಾವು ಏನು ಮಾಡಬೇಕು ಅಂತ ಅನಿಸುತ್ತೆ ಸರ್ ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕು ಈ ರೀತಿ ನಡೆದಾಗ ಹಾಂ ನಿಮಗೆ ಸಾಧ್ಯ ಆದಷ್ಟು ನಿಮ್ಮ ವ್ಯಕ್ತಿತ್ವ ನಿಮ್ಮ ಧೈರ್ಯ ಯಾವುದನ್ನು ಹಿಂದೆ ಇಡದೇನೆ ಯಾರು ವಿಕ್ಟಿಮ್ ಇರ್ತಾರೆ ಅವರಿಗೆ ಸಹಾಯ ಮಾಡಬೇಕು ಮತ್ತು ಯಾರು ಕಳ್ಳನಿರ್ತಾನೆ ಅಥವಾ ಒಬ್ಬ ಅಯೋಗ್ಯನಿರ್ತಾನೆ ಅವನಿಗೆ ಪಾಠ ಕಲಿಸುವಂಥ ಕೆಲಸ ಮಾಡಬೇಕು ಇದು ಸಮಾಜದ ಒಬ್ಬ ವ್ಯಕ್ತಿಯ ಒಂದು ಆದ್ಯ ಕರ್ತವ್ಯ ಎಲ್ಲರಿಗೂ ಸಿಕ್ಕೋದಿಲ್ಲ ಇವರಿಗೆ ಸಿಕ್ತ ಅವಕಾಶ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಮಾಡಿದ ತಮಾಷೆಗೆ ತಾವು ದಯವಿಟ್ಟು ಕ್ಷಮಿಸಬೇಕು ನಾವೇನು ಮೆಸೇಜ್ ತಿಳಿಸ್ಬೇಕೋ ಅದನ್ನು ತಾವೇ ತಿಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಾಂಡ್ ಬಾಂಡ್ ಕುರಿ ಬಾಂಡ್